ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟ ಆಗಿತ್ತು ಈಗ ಖಾತೆ ಹಂಚಿಕೆ ಸಂದರ್ಭದಲ್ಲೂ ಅಸಮಾಧಾನ ಬಿಎಸ್ವೈ ಸಂಪುಟದ ಹದಿನೇಳು ಸಚಿವರಿಗೆ ಖಾತೆ ಪುನರ್ ಹಂಚಿಕೆ ಆಗಿದೆ ಪ್ರಮುಖ ಖಾತೆಗಳನ್ನ ಸಿಎಂ ತಮ್ಮಲ್ಲೇ ಉಳಿಸ್ಕೊಂಡಿದ್ದಾರೆ ಸಿಎಂ ಬಳಿ ಸದ್ಯ ಹಣಕಾಸು ಖಾತೆ ಇದೆ ಜೊತೆಗೆ ಇಂಧನ ಖಾತೆ ಹಾಗೆ ಬೆಂಗಳೂರು ಅಭಿವೃದ್ಧಿ ಈ ಮೂರು ಪ್ರಮುಖ ಖಾತೆಗಳು ಅವರ ಬಳಿಯೇ ಉಳ್ಕೊಂಡಿದೆ ರಾತ್ರೋರಾತ್ರಿ ರಾಜಭವನಕ್ಕೆ ಖಾತೆ ಹಂಚಿಕೆಯ ಈ ಹೊಸ ಪಟ್ಟಿ ರವಾನೆ ಆಗಿದೆ ಖಾತೆ ಹಂಚಿಕೆ ಪಟ್ಟಿಗೆ ಇವತ್ತು ರಾಜ್ಯಪಾಲರ ಅಂಕಿತ ಬೀಳ್ಬೇಕಾಗಿದೆ ಪ್ರಮುಖವಲ್ಲದ ಖಾತೆ ಸಿಕ್ಕಿರುವಂತಹ ಸಚಿವರಿಗೆ ಈಗ ಸಾಕಷ್ಟು ನಿರಾಸೆ ಜೊತೆಗೆ ಆಕ್ರೋಶ ಕೂಡ ಮನೆ ಮಾಡ್ತಾ ಇದೆ ಬಿಜೆಪಿ ಭಿನ್ನಮತಕ್ಕೆ ಇದು ಇನ್ನಷ್ಟು ನೀರೆರಿಯತ್ತ ಈ ಖಾತೆ ಖ್ಯಾತೆ ಹಾಗಿದ್ರೆ ಯಾರಿಗೆ ಯಾವ ಖಾತೆ ಸಿಕ್ಕಿದೆ ಆ ಖಾತೆ ಮೊದಲು ಯಾರ ಬಳಿ ಇತ್ತು ಈಗ ಯಾರ ಪಾಲಾಗಿದೆ ನೋಡ್ತಾ ಹೋಗೋಣ ಮೊದಲಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸದ್ಯಕ್ಕೆ ಅದು ಹೊಸ ಸೇರ್ಪಡೆಯಾಗಿರುವಂತಹ ಉಮೇಶ್ ಕತ್ತಿಯವರ ಪಾಲಾಗಿದೆ ಮೊದಲು ಗೋಪಾಲಯ್ಯ ಅವರ ಬಳಿ ಇತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಇನ್ನು ಗೃಹ ಮತ್ತೆ ಕಾನೂನು ಸಂಸದೀಯ ವ್ಯವಹಾರ ಮೊದಲು ಇದು ಮಾಧುಸ್ವಾಮಿ ಬಳಿಯವರ ಇತ್ತು ಈಗ ಬಸವರಾಜ ಬೊಮ್ಮಾಯಿ ಅವರಿಗೆ ಹಸ್ತಾಂತರ ಆಗಿದೆ ಗೃಹ ಕಾನೂನು ಮತ್ತೆ ಸಂಸದೀಯ ವ್ಯವಹಾರ ಇನ್ನು ವೈದ್ಯಕೀಯ ಶಿಕ್ಷಣ ಇದಕ್ಕೆ ಮೊದಲು ವೈದ್ಯಕೀಯ ಶಿಕ್ಷಣ ಮಾಧುಸ್ವಾಮಿ ಅವರ ಬಳಿ ಇತ್ತು ಇದೀಗ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಮಾಧುಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಸುಧಾಕರ್ ಅವರ ಬಳಿ ಇದ್ದಂತಹ ಖಾತೆ ಇದಾಗಿದೆ ಇನ್ನು ಕನ್ನಡ ಮತ್ತೆ ಸಂಸ್ಕೃತಿ ಈಗ ಅದು ಮಾಧುಸ್ವಾಮಿ ಅವರ ಪಾಲಾಗಿದೆ ಮೊದಲು ಸ್ವತಃ ಮುಖ್ಯಮಂತ್ರಿಗಳ ಬಳಿಯೇ ಉಳ್ಕೊಂಡಿದ್ದಂತಹ ಖಾತೆ ಆಗಿದೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇನ್ನು ಮುಂದಕ್ಕೆ ಸಣ್ಣ ಕೈಗಾರಿಕೆ ಮತ್ತೆ ವಾರ್ತಾ ಇಲಾಖೆ ಸದ್ಯಕ್ಕೆ ಈ ಖಾತೆಯನ್ನ ಸಿ ಪಾಟೀಲ್ರಿಗೆ ಹಂಚಿಕೆ ಮಾಡಲಾಗಿದೆ ಸಣ್ಣ ಕೈಗಾರಿಕೆ ಮತ್ತೆ ವಾರ್ತಾ ಇಲಾಖೆ ಇದು ಕೂಡ ಮೊದಲು ಮುಖ್ಯಮಂತ್ರಿಗಳ ಬಳಿಯೇ ಉಳ್ಕೊಂಡಿತ್ತು ಯಾರ ಬಳಿಯೂ ಇರಲಿಲ್ಲ ಇನ್ನು ಅರಣ್ಯ ಖಾತೆ ಅಫ್ಕೋರ್ಸ್ ಮೊದಲು ಆನಂದ್ ಸಿಂಗ್ ಅವರ ಬಳಿ ಇತ್ತು ಇದೀಗ ಅದನ್ನ ಅರವಿಂದ್ ಅವರಿಗೆ ಕೊಡಲಾಗಿದೆ ಹೊಸದಾಗಿ ಸೇರ್ಪಡೆ ಆಗಿರುವಂತಹ ಅರವಿಂದ್ ಲಿಂಬಾವಳಿ ಅವರಿಗೆ ಆನಂದ್ ಸಿಂಗ್ ಅವರ ಬಳಿ ಇದ್ದಂತಹ ಅರಣ್ಯ ಖಾತೆಯನ್ನ ಅರವಿಂದ್ ಲಿಂಬಾವಳಿ ಅವರ ಕೈಗಿಡಲಾಗಿದೆ ಇನ್ನುಳಿದಂತೆ ಗಣಿ ಮತ್ತೆ ಭೂವಿಜ್ಞಾನ ಮೊದಲು ಸಿ ಸಿ ಪಾಟೀಲ್ರ ಬಳಿ ಇತ್ತು ಇದೀಗ ಅದನ್ನ ಮುರುಗೇಶ್ ನಿರಾಣಿ ಅವರಿಗೆ ಕೊಟ್ಟಿದ್ದಾರೆ ಗಣಿ ಹಾಗೆ ಭೂವಿಜ್ಞಾನ ಇಲಾಖೆಯ ಖಾತೆ ಮುರೇಶ್ ಮುರುಗೇಶ್ ನಿರಾಣಿ ಅವರ ಪಾಲಾಗಿದೆ ಇನ್ನು ಅಬಕಾರಿ ಅಫ್ಕೋರ್ಸ್ ಮೊದಲಿಗೆ ಅದು ನಾಗೇಶ್ ಅವರ ಬಳಿ ಇತ್ತು ಸೊ ಇದೀಗ ಮರು ಹಂಚಿಕೆ ಸಂದರ್ಭದಲ್ಲಿ ಎಂ ಟಿ ಬಿ ನಾಗರಾಜ್ ಅವರಿಗೆ ಅಬಕಾರಿ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ ಇನ್ನು ಸಣ್ಣ ನೀರಾವರಿ ಖಾತೆ ಸಿಪಿ ಯೋಗೇಶ್ವರರ ಪಾಲಾಗಿದೆ ಇದಕ್ಕೂ ಮುಂಚೆ ಸಣ್ಣ ನೀರಾವರಿ ಮಾಧುಸ್ವಾಮಿ ಅವರ ಬಳಿ ಇತ್ತು ಇದೀಗ ಅದು ಹೊಸ ಸೇರ್ಪಡೆ ಸಿ ಪಿ ಯೋಗೇಶ್ವರ್ ಅವರ ಕೈ ತಲುಪಿದೆ ಇನ್ನು ಪ್ರವಾಸೋದ್ಯಮ ಮುಖ್ಯಮಂತ್ರಿಗಳ ಬಳಿಯೇ ಇತ್ತು ಅದು ಸಿ ಟಿ ರವಿ ಅವರ ರಾಜೀನಾಮೆ ಬಳಿಕ ಮುಖ್ಯಮಂತ್ರಿಗಳು ತಮ್ಮ ಬಳಿಯೇ ಇಟ್ಕೊಂಡಿದ್ರು ಇದೀಗ ಅದನ್ನ ಆನಂದ್ ಸಿಂಗ್ ಅವರಿಗೆ ಹಂಚಿಕೆ ಮಾಡಿದ್ದಾರೆ ಆನಂದ್ ಸಿಂಗ್ ಅವರ ಬಳಿ ಇದ್ದದ್ದು ಮತ್ತೊಬ್ಬರ ಕೈಗೆ ಹೋಗಿದೆ ಅರವಿಂದ್ ಲಿಂಬಾವಳಿಗೆ ಅರಣ್ಯ ಖಾತೆ ಹೋಗಿರೋದ್ರಿಂದ ಇನ್ನು ಪೌರಾಡಳಿತ ಮತ್ತೆ ರೇಷ್ಮೆ ಮೊದಲು ಗೌಡ ಅವರ ಕೈಯಲ್ಲಿತ್ತು ಇದೀಗ ಅದು ಆರ್ ಶಂಕರ್ ಅವರ ಪಾಲಾಗಿದೆ ಅದು ಪೌರಾಡಳಿತ ಮತ್ತೆ ರೇಷ್ಮೆ ಖಾತೆ ಇನ್ನು ತೋಟಗಾರಿಕೆ ಮತ್ತೆ ಸಕ್ಕರೆ ಖಾತೆ ಸದ್ಯಕ್ಕೆ ಅದು ಗೋಪಾಲಯ್ಯ ಅವರಿಗೆ ಸಿಕ್ಕಿದೆ ಇದಕ್ಕೆ ಮೊದಲು ಗೌಡ ಅವರ ತಿರ್ತು ಮತ್ತೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಅದನ್ನ ಹಿಂದೆ ನಿರ್ವಹಿಸಿದ್ರು ಸದ್ಯಕ್ಕೆ ಅದು ಗೋಪಾಲಯ್ಯ ಅವರಿಗೆ ಹಂಚಿಕೆಯಾಗಿದೆ ತೋಟಗಾರಿಕೆ ಮತ್ತೆ ಸಕ್ಕರೆ ಖಾತೆ ಇನ್ನು ಮತ್ತೊಂದು ಯುವಜನ ಸೇವೆ ಮತ್ತೆ ಕ್ರೀಡೆ ವಕ್ಫ್ ಹಜ್ ವಕ್ಫ್ ಹಜ್ ಶ್ರೀಮಂತ್ ಪಾಟೀಲ್ ಬಳಿ ಇತ್ತು ಇದಕ್ಕೆ ಮುಂಚೆ ಸೊ ಈಗ ಅದನ್ನ ನಾರಾಯಣಗೌಡ ಅವರಿಗೆ ಕೊಡಲಾಗಿದೆ ಮೊದಲು ಮುಖ್ಯಮಂತ್ರಿಗಳ ಬಳಿಯೇ ಇತ್ತು ಇದು ಕೂಡ ಯುವಜನ ಸೇವೆ ಮತ್ತೆ ಕ್ರೀಡೆ ಸಿಟಿ ರವಿ ಅವರ ರಾಜೀನಾಮೆ ಬಳಿಕ ಅವರ ಹತ್ರನೇ ಉಳ್ಕೊಂಡಿದ್ದಂತಹ ಖಾತೆ ಇದಾಗಿದೆ ಇದನ್ನ ಈಗ ನಾರಾಯಣಗೌಡ ಅವರಿಗೆ ಹಂಚಿಕೆ ಮಾಡಿದ್ದಾರೆ ಇನ್ನು ಮೀನುಗಾರಿಕೆ ಮತ್ತೆ ಬಂದರು ಮೊದಲು ಅದು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಬಳಿ ಇತ್ತು ಈಗ ಅದನ್ನ ಹೊಸ ಸೇರ್ಪಡೆ ಈಗ ಸಚಿವರಾಗಿರುವಂತಹ ಎಸ್ ಅಂಗಾರ ಅವರಿಗೆ ಮೀನುಗಾರಿಕೆ ಮತ್ತೆ ಬಂದರು ಖಾತೆ ಕೊಟ್ಟಿದ್ರೆ ಇನ್ನು ಕೊನೆದು ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಅದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಸದ್ಯ ದಕ್ಕಿದೆ ಮುಜರಾಯಿ ಕೂಡ ಅದರ ಜೊತೆಗೆ ಸೇರ್ಪಡೆಯಾಗುತ್ತೆ ಮುಖ್ಯಮಂತ್ರಿಗಳ ಬಳಿಯೇ ಇದ್ದಂತಹ ಖಾತೆ ಆಗಿದೆ ಇದು ಕೂಡ ಸದ್ಯಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಈ ಖಾತೆ ಜೊತೆಗೆ ಮುಜರಾಯಿ ಇಲಾಖೆ ಕೂಡ ಅದರೊಳಗೆ ಸೇರ್ಪಡೆಯಾಗುತ್ತೆ ಹದಿನೇಳು ಜನಕ್ಕೆ ಏನು ಮರು ಹಂಚಿಕೆ ಆಗಿದೆ ಖಾತೆ ಆ ಸಂದರ್ಭದಲ್ಲಿ ಈ ರೀತಿ ಯಾರ ಬಳಿಯೋ ಇದ್ದಂತಹ ಖಾತೆ ಮತ್ಯಾರಿಗೋ ಹೋಗಿರೋದು ಈ ಸಂದರ್ಭದಲ್ಲಿ ಪ್ರಮುಖವಲ್ಲದ ಖಾತೆಗಳು ನಮಗೆ ಕೊಟ್ಟಿದ್ದಾರೆ ಅನ್ನುವಂತಹ ಅಸಮಾಧಾನ ಮತ್ತಷ್ಟು ಹೆಚ್ಚಾಗುವಂತಹ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ತಾ ಇದೆ